ಟಿ ನರಸೀಪುರ ತಾಲೂಕಿನ ಮನೆಮಗನಿಗೆ ಈ ಬಾರಿ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದರೆ ನಿಮ್ಮ ಸೇವೆಗೆ ನನ್ನ ಜೀವನವನ್ನೇ ಮುಡಿಪಾಗಿರುತ್ತೇನೆ ಎಂದು ಅಭ್ಯರ್ಥಿ ಡಾಕ್ಟರ್ ಎಂ ರೇವಣ್ಣರವರು ಭರವಸೆ ನೀಡಿದರು. ತಾಲೂಕಿನ ಕರುಹಟ್ಟೆ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗ್ರಾಮದ ಮನೆ ಮನೆಗೆ ತೆರಳಿ ಡಾಕ್ಟರ್ ರೇವಣ್ಣರವರು ಮತಯಾಚನೆ ಮಾಡಿದ್ದರು. ನರಸೀಪುರದ ಜನತೆ, ಹೊರಗಿನವರಿಗೆ ಅತಿ ಹೆಚ್ಚಿನ ಅವಕಾಶ ನೀಡಿದ್ದೀರಿ, ಈ ಬಾರಿ ನಿಮ್ಮ ತಾಲೂಕಿನ ಮನೆಮಗನಿಗೆ ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು. ನನ್ನ ಸಂಬಳ ತಿಂಗಳಿಗೆ 3 ಲಕ್ಷ. ನನ್ನ 25 ವರ್ಷ ವೈದ್ಯಕೀಯ ಸೇವೆಯಲ್ಲಿ ಯಾರಿಂದಲೂ 5 ಪೈಸೆ ಲಂಚವನ್ನು ತೆಗೆದುಕೊಂಡಿಲ್ಲ. ಏಕೆಂದರೆ ನಾನು ಬಡತನದಿಂದ ಬಂದವನು, ಬಡ ರೈತನ ಮಗ, ಬಡತನದ ಕಷ್ಟ ಗೊತ್ತಿದೆ. ನಾನು ಈ ಮಟ್ಟಿಗೆ ಬಂದಿದ್ದೀನಿ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗ. ತಾವೆಲ್ಲರೂ ಮನಸ್ಸು ಮಾಡಿ ಸ್ಥಳೀಯರಾದ ನನಗೆ ಮತ ನೀಡುವ ಮೂಲಕ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಲೋಕೇಶ್ ನಾಯಕ್, ಮುಖಂಡರಾದ ಕರುಹಟ್ಟಿ ಮಹಾದೇವಯ್ಯ, ಮೂಗೂರು ಜಯಣ್ಣ, ಮಾದಪ್ಪ, ಹಿರಿಯೂರು ಪರಶಿವಮೂರ್ತಿ, ಕುರುಬೂರು ಶಿವ, ದಯಾನಂದ ಪಾಟೀಲ್, ಟೊಂಟೇಶ್, ಚೌಡಲಿ ಸಿದ್ದರಾಜು ಮತ್ತಿತರರು ಹಾಜರಿದ್ದರು. ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ದರ್ಶನ ಪಡೆದು ಇವತ್ತು ಬಹಳ ವಿಶೇಷವಾಗಿ ಇಲ್ಲಿ ನಮ್ಮ ಕರೋಟು ಗ್ರಾಮದಲ್ಲಿ ತಾವೆಲ್ಲರೂ ನಮ್ಮನ್ನ ಬರಮಾಡಿಕೊಂಡು ಸ್ವಾಗತ ಮಾಡಿದ್ರಿ. ಅದಕ್ಕಾಗಿ ನಾನು ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೇ ಸಂದರ್ಭದಲ್ಲಿ ನಮ್ಮ ಕರೋಟಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಹಬ್ಬದ ಸಂದರ್ಭದಲ್ಲಿ ಆ ದೇವರು ನಮ್ಮ ಕರೋಟಿ ಗ್ರಾಮದ ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮದ ಮಹಾಜನತೆಗೂ ಒಳ್ಳೆಯದನ್ನ ಒಳಿತನ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಶುಭಾಶಯಗಳನ್ನು ತಿಳಿಸುತ್ತಾ ಈಗಾಗಲೇ ತಮಗೂ ಕೂಡ ನನಗೆ ಪರಿಚಯ ಇದೆ. ನಾನೇನು ಬೇರೆ ತಾಲೂಕಿನಲ್ಲ, ಇದೇ ಮೂಗೂರು ಹೋಬಳಿ ನಿಲ್ಸೋಗಿ ಗ್ರಾಮದವನು, ಟಿನರಸೀಪುರ ತಾಲೂಕಿನವನು. ನಮಗೆಲ್ಲ ಗೊತ್ತಿದೆ, ಹಿಂದಿನ 25 ವರ್ಷಗಳಿಂದಲೂ ಕೂಡ ಈ ಸ್ಥಳೀಯರಿಗೆ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಭಾಜಪ ಇವತ್ತು ಏನು ಅಭ್ಯರ್ಥಿಗಳನ್ನ ಹುಡುಕಿ ಕೊಟ್ಟಿರ್ತಕ್ಕಂಥ ಒಂದು ಸದಾವಕಾಶ. ಹೇಗೆಂದರೆ ದುಡ್ಡು ಮಾಡೋರು ಅಥವಾ ರಿಯಲ್ ಎಸ್ಟೇಟ್ ಅವರು ಇರ್ತಕ್ಕಂಥವ್ರಿಗೆ ಟಿಕೆಟನ್ನು ಕೊಟ್ಟಿಲ್ಲ. ಯಾರು ಬಡತನದಿಂದ ಬಂದು ಬಡತನದಲ್ಲಿ ಅದರ ಸಂಕಷ್ಟಗಳು ಗೊತ್ತಿದ್ದವ್ರನ್ನ ಮತ್ತೆ ಜನರಿಗೆ ಕೈಗೆ ಸಿಕ್ಕಂಥವ್ರು ಪ್ರಾಮಾಣಿಕವಾಗಿರ್ತಕ್ಕಂಥವ್ರನ್ನೇ ಹುಡುಕಿ ಇವತ್ತು ಏನು ನಮ್ಮ ನರಸೀಪುರದಲ್ಲಿ ನನ್ನನ್ನ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿದೆ. ನಾನಾದರೂ ತಮ್ಮಲ್ಲಿ ಎಲ್ಲ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ನಾನು ನಿಮ್ಮ ತಾಲೂಕಿನ ಮಗ. ತಾವೆಲ್ಲರೂ ಹೊರಗಡೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಆಶೀರ್ವಾದ ಮಾಡಿದಿರಿ, ಬೇರೆಯವ್ರಿಗೂ ಕೊಟ್ಟಿದ್ದೀರಿ ಹೊರಗಡೆ ಅವ್ರಿಗೆಲ್ಲ. ಈ ಬಾರಿ ನಾನು ತಮ್ಮ ಎಲ್ಲ ಪಾದಗಳಿಗೆ ನಮಿಸುತ್ತ ಬೇಡ್ಕೊಳ್ಳೋದಂದೇ ನಮ್ಮ ತಾಲೂಕಿನ ಮಗನನ್ನು ಆಶೀರ್ವಾದ ಮಾಡಿ ನನ್ನ ಜೀವವನ್ನೇ ಮುಡುಪಾಗಿಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನಾನು ನನ್ನ ತಿಂಗಳಿಗೆ ಸಂಬಳ 3 ಲಕ್ಷ ರೂಪಾಯಿ. ನನ್ನ 25 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಯಾರ ಹತ್ರನು ಕೂಡ 5 ಪೈಸ ನಾನು ತೆಗೆದುಕೊಂಡಿಲ್ಲ. ಯಾಕಂದ್ರೆ ನಾನು ಕೂಡ ಒಬ್ಬ ಬಡತನದಿಂದ ಬಂದವನು, ಬಡ ರೈತನ ಮಗ. ಹಾಗಾಗಿ ನನಗೆ ಏನು ಬಡತನ ಸಂಕಷ್ಟಗಳು ಗೊತ್ತಿದೆ. ಇವತ್ತು ಏನು ಈ ಮಟ್ಟಕ್ಕೆ ನಾ ಬಂದಿದ್ದೀನಿ ಅಂದ್ರೆ ಕಾರಣ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಮಾರ್ಗವೇ ನನಗೆ ಇದು ಕಾರಣ ಅಂತ ನಾನು ಭಾವಿಸ್ತೇನೆ. ಮತ್ತೆ ತಮಗೆ ಗೊತ್ತಿರ್ಬೋದು ಏನು ನಾವು ಅಭಿವೃದ್ಧಿ ಅಂತಂದ್ರೆ ಏನು ಬರೀ ರಸ್ತೆಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಟ್ಟಿ ಅದೆಲ್ಲ ಅದು ಅಭಿವೃದ್ಧಿ ಅಲ್ಲ. ಇವತ್ತು ನಾವು ನೋಡಿದೆ ಇಡೀ ಕ್ಷೇತ್ರದಂತ ತಲಕಾಡು, ಮೂಗೂರು ಮತ್ತೆ ಬನ್ನೂರು ಮತ್ತು ಸೋಸಲೆ ಗ್ರಾಮಗಳು ಏನಿದೆ ಎಲ್ಲ ಹೋಬಳಿಗಳಲ್ಲಿ ಸುಮಾರು 2/1 ಕೂಡ ನಾನು ನೋಡ್ತಾ ಇದ್ದೇನೆ. ಎಲ್ಲ ಗ್ರಾಮಗಳಲ್ಲೂ ಮೂಲಭೂತ ಸೌಕರ್ಯ ಕೊರತೆ ಇದೆ. ಶುದ್ಧ ಕುಡಿಯುವ ನೀರಿಲ್ಲ, ರಸ್ತೆ ಇಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ, ಅಂಗನವಾಡಿಗಳು, ಶಾಲೆಗಳು, ಆಸ್ಪತ್ರೆಗಳು ಇಲ್ಲಿ ಎಲ್ಲೂ ಕೂಡ ಪೂರಕವಾದ ವಾತಾವರಣ, ಜನಗೆ ಒಂದು ಏನು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಹಾಗಾಗಿ ನಾನು ಈ ಕಷ್ಟಗಳನ್ನೆಲ್ಲ ನೋಡಿ ಇವತ್ತು ಏನು ನಾನು ಪ್ರಾಮಾಣಿಕವಾಗಿ ನಮ್ಮ ತಾಲೂಕಿನ ಜನತೆಗೆ ಸೇವೆ ಮಾಡಬೇಕು ಅಂತ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ದಯಮಾಡಿ ಈ ನಿಮ್ಮ ತಾಲೂಕಿನ ಮಗನನ್ನ ಕೈ ಹಿಡಿರಿ, ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾನು ಎಲ್ಲರೂ ಬೇಡ್ಕೊಡ್ತಾ ನಾನು ಒಂದೆರಡು